ನಾನು ಫಸ್ಟ್ ಪ್ರಾಬಬ್ಲಿ ಬಿಗ್ ಬಾಸ್ ಒಳಗಡೆ ಹೋಗಬೇಕಾದ್ರೆ ಬರೀ ನನ್ನ ಫ್ರೆಟರ್ನಿಟಿಯಲ್ಲಿ ಮಾತ್ರ ನನ್ನ ಪರಿಚಯ ಇತ್ತು. ಮೋಟೋ ಸ್ಪೋರ್ಟ್ಸ್ ಎಂಥೂಸಿಯಾಸ್ ಆಗಲಿ, ರೈಡರ್ಸ್ ಆಗಲಿ, ರೇಸಲ್ಲಿ ಇನ್ವಾಲ್ವ್ ಆಗಿರೋರ್ಗೆ ಮಾತ್ರ ನಾನು ಯಾರು ಅಂತ ಗೊತ್ತಿತ್ತು, ನನ್ನ ಅಚೀವ್ಮೆಂಟ್ಸ್ ಬಗ್ಗೆ ಗೊತ್ತಿತ್ತು. ಬಟ್ ಬಿಗ್ ಬಾಸ್ ವೇದಿಕೆ ಬಂದಮೇಲೆ ಇವಾಗ ನೀವು ಹೇಳ್ದಂಗೆ ಮನೆ ಮನೆ ಮಾತಾಗಿದೆ, ಎಲ್ಲರಿಗೂ ಗೊತ್ತಿದೆ ಒಂದು ಈ ಥರ ಒಂದು ಸ್ಪೋರ್ಟ್ ಇದೆ ಅಂತಲೂ ಅವ್ರಿಗೆ ಅರ್ಥ ಆಗಿದೆ. ಆಮೇಲೆ ಪ್ರೋತ್ಸಾಹನೂ ಸಿಗ್ತಾ ಇದೆ. ಸೊ ಎಲ್ಲರೂ ಇವಾಗ ಮುಂಚೆ ವೋಟ್ ಹಾಕ್ತವರೆಲ್ಲ ಇವಾಗ ಹೇಗೆ ಅಂತ ಹೇಳಿದ್ರೆ, ನೀವು ಯಾವಾಗ ರೇಸ್ ಓಡಿಸ್ತೀರಾ, ನಾವು ನಿಮ್ಮ ರೇಸ್ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆದ ಕಾರಣ ಈ ವೇದಿಕೆ ಅಂತೂ ಡೆಫಿನೆಟ್ಲಿ ನನಗೆ ಎಲ್ಲ ಇದರಲ್ಲಿ ಎಲ್ಲದೂ ಗೇಂಜೆ ಆಗಿರೋದು. ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ. ಯಾಕೆಂದರೆ ನಾನು ಪ್ರಾಬ್ಲಿ ಒಳಗಡೆ ಹೋಗ್ತಾ ನಾನು ಒಂದು 2 ವಾರ ಇಲ್ಲ 3 ವಾರ ಮ್ಯಾಕ್ಸಿಮಮ್ ಮನೆ ಒಳಗಡೆ ಇರ್ತೀನಿ ಅಂತ ಒಂದು ಐಡಿಯಾದಲ್ಲಿತ್ತು. ಬಟ್ ಫಿನಾಲೆಗೆ ಹೋಗಿ ಫಿನಾಲೆ ತನಕನೂ 120 ಡೇಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಒಳಗಡೆ ಹೋಗಬೇಕಾದ್ರೆ. ಸೊ ಡೆಫಿನೆಟ್ಲಿ ಇಲೇಟೆಡ್, ತುಂಬ ಖುಷಿಯಾಗುತ್ತೆ, ಟ್ರೂ ವಿನ್ನರ್ ಅಂತ ಅನಿಸುತ್ತೆ ಎಲ್ಲರೂ ಹೇಳಬೇಕಾದ್ರೆ. ಸೊ ಡೆಫಿನೆಟ್ಲಿ ತುಂಬ ಖುಷಿಯಾಗುತ್ತೆ. ಸಿ, ನಾನು ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ ಅಪ್ ವಿನ್ ಆಗಿದ್ದೆ ಇಲ್ಲೂ, ಅದೆಲ್ಲ ಸೆಕೆಂಡ್ರಿ ಆಗುತ್ತೆ. ನೀವೇ ನೋಡಿದ್ರಿ, ನೀವು ಹೇಳ್ದಾಗೆ ಟ್ರೂ ವಿನ್ನರ್ ಅಂತ ಜನ ಗುರುತಿಸ್ತಾರೆ. ಸೊ ಅದಕ್ಕಿಂತ ದೊಡ್ಡದು ಏನಿದೆ. ಸೊ ಬಿಗ್ ಬಾಸ್ ವೇದಿಕೆ ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆಲ್ಮೋಸ್ಟ್ ಇಡೀ ಕರ್ನಾಟಕನ ರೀಚ್ ಮಾಡಿದ್ದೀನಿ. ಸೊ ಆದ ಕಾರಣ ಭಾಳ ಖುಷಿಯಾಗುತ್ತೆ.